ತಿಂಗಳಿಗೊಮ್ಮೆ ಭೂಮಿ ಕಂಪನ ಆಗ್ತಾ ಇತ್ತು ಆ ಸಂದರ್ಭದಾಗ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು ಬಂದು ಭೂಮಿನಲ್ಲಿ ಸುಣ್ಣದ ಕಲ್ಲಿದೆ ಆ ಸುಣ್ಣದ ಕಲ್ಲು ಮಳೆ ಜಾಸ್ತಿ ಆದರೆ ಸುಣ್ಣದ ಕಲ್ಲಿಗೆ ಒಂದು ಕೂಡಿ ಇದು ಈ ಟೈಪ್ ಆಗ್ತಾ ಇದೆ ಅದಕ್ಕಾಗಿ ಇದರ ಬಗ್ಗೆ ಯಾರು ಗಾಬರಿಗೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದರು 2016 ಈ ಆರು ವರ್ಷ 2015-16 ಇದು ಆಗ್ತಾ ಇತ್ತು ಆರು ವರ್ಷ ಮುಗಿದು 7 ವರ್ಷ ಆಗ್ತಾ ಇದೆ ಈಗ ಈ ತಿಂಗಳಲ್ಲಿ ನಿರಂತರವಾಗಿ ಭೂಕಂಪನ ಆಗ್ತಾ ಇತ್ತು ಈ ತಿಂಗಳಲ್ಲಿ ಅದು ಗ್ರಾಮಸ್ಥರ ಗಮನಕ್ಕೆ ಸಾಕಷ್ಟು ಇದೆ ಆದರೆ ಭೂ ಮತ್ತು ಗಣಿ ವಿಜ್ಞಾನವರ ಇದರ ಪ್ರಕಾರ 7 ಸಾರಿ ಇಲ್ಲಿ ಭೂಕಂಪನ ಆಗಿದೆ ಅಂತಕ್ಕಂಥದ್ದು ರೆಕಾರ್ಡ್ ತೋರಿಸ್ತಾ ಇದ್ದಾರೆ ಅವರು ಇಲ್ಲಿ ಮನೆಗಳು ಸಾಕಷ್ಟು ಬಿರುಕು ಬಿಟ್ಟಿದ್ರು ಬಿದ್ದಿರತಕ್ಕಂಥ ಮನೆಗಳು ಒಂದು 10 ಮನೆಗಳು ಬಿದ್ದಿವೆ ಸುಮಾರು 7300 ಜನಸಂಖ್ಯೆ ಈ ಗ್ರಾಮದಲ್ಲಿದೆ ಸರ್ ಹೌದು ಸರ್ ಇಲ್ಲಿ ಭೂಕಂಪನ ಆಗ್ತಾ ಇರೋದು ಶಾಸಕರು ಸಂಸದರು ಎಲ್ಲರೂ ಬಂದು ಹೋಗಿದ್ದಾರೆ ಆದರೆ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೇಕಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಈ ಗ್ರಾಮಕ್ಕೆ ಬಂದಿರಲಿಲ್ಲ ಎಷ್ಟೇ ಬಾರಿ ಮನವಿ ಮಾಡಿದರೂ ಈ ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳು ಬಂದಿರಲಿಲ್ಲ ಈ ಮೊನ್ನೆ ಸೋಮವಾರ ರಾತ್ರಿ 9:55 ಭೂಕಂಪ ತೀವ್ರತೆ 4.1 ಇರೋದ್ರಿಂದ ಅದರ ನಂತರ ಮೇಡಮ್ ಅವರು ಮಂಗಳವಾರ ಬಂದು ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸ್ಕೊಂಡು ಹೋಗಿದ್ದಾರೆ ಸರ್ ಇಲ್ಲಿ ಸಂಬಂಧಪಟ್ಟ ಎಂಎಲ್ಎ ಯಾರು ಇಲ್ಲಿ ರಾಜಕುಮಾರ್ ಪಾಟೀಲ್ ಗೌಡ್ರ ಇದ್ದಾರೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಯಾವುದು ಸೇಡು ಮತಕ್ಷೇತ್ರ ಮತಕ್ಷೇತ್ರ 23 ಕಿಲೋಮೀಟರ್ 23 ಕಿಲೋಮೀಟರ್ ಆಗುತ್ತೆ ಗುಲ್ಬರ್ಗ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ 64 ಇಲ್ಲಿ ಮತಕ್ಷೇತ್ರದಲ್ಲಿ ಅಂತ ಎಂಎಲ್ಎ ಸಂಬಂಧಪಡ್ತಾರಲ್ಲ ಮೊದಲಿಗೆ ಅವರು ಜನಗಳ ಸಮಸ್ಯೆ ಬಂದ ಅರಿವು ತರಬೇಕು ಇಲ್ಲಿ ಏನಾಗ್ಯದ ಏನಿಲ್ಲ ಅಂತ ಅದರ ಬಗ್ಗೆ ಅವ್ರ ಗಮನಕ್ಕೆ ಅದಾನ ಅವರು ಮೊದಲೇ ಆದಾಗ 2 ಸಾರಿ ಈ ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟು ಇದರ ಬಗ್ಗೆ ನಾನು ಅಸೆಂಬ್ಲಿನಾಗೆ ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಣ ಅಂತ ಹೇಳಿದರು ಸರ್ ಆಮೇಲೆ ಸೋಮವಾರ ಇದು ಭಯಂಕರ ಭೂಕಂಪ ಆದ ದಿನ ಖುದ್ದಾಗಿ ಅವರು ಮತ್ತು ಎಂ ಪಿ ಸಾಹೇಬರು ಮತ್ತು ಶಾಸಕರು ಮುಖ್ಯಮಂತ್ರಿಯವರ ಜೊತೆ ತುರ್ತಾಗಿ ನಾವು ಚರ್ಚೆ ಮಾಡಲಿಕ್ಕೆ ಹೋಗಿದ್ದೀವಿ ಈಗ ಅವರು ಇದು ಮುಖ್ಯಮಂತ್ರಿಯವ್ರ ಗಮನದಾಗಿದೆ ಇದರ ಬಗ್ಗೆ ನಾವು ಶಾಶ್ವತ ಪರಿಹಾರ ಕಂಡುಕೊಳ್ಳಕ್ಕೆ ಬಂದಿದ್ದೀವಿ ಅಂತ ಹೇಳಿದರು ಸರ್ ಶಾಶ್ವತ ಪರಿಹಾರ ಕಂಡುಕೊಳ್ಳೋಕ್ಕೆ ಮುಖ್ಯಮಂತ್ರಿ ಗಮನಕ್ಕೆ ಹೋಗಿದ್ದಾರೆ ಆದರೆ ಇಲ್ಲಿ ಏನಂತ ಜನಗಳ ಪರದಾಟ ನೋಡಲಾಗಿದ್ದಾರಲ್ಲ ಅವರು ಇಲ್ಲಿ ಬಂದು ಅದರ ಬಗ್ಗೆ ಮಂಗಳವಾರ ಜಿಲ್ಲಾಧಿಕಾರಿಗಳು ಬಂದು ಅವತ್ತಿನ ದಿನನೇ ಎಲ್ರಿಗೂ ಗಂಜಿ ಕೇಂದ್ರ ಸ್ಥಾಪನೆ ಮಾಡಿ ಇಲ್ಲಿ ಮಲ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಆರೋಗ್ಯ ಇಲಾಖೆಯವರು ಪೊಲೀಸ್ ಸಿಬ್ಬಂದಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಸಹಾಯಕ ಆಯುಕ್ತರು ಸೇಡಮ್ಮು ಮತ್ತು ಕೆ ಇ ಬಿ ಇಂಜಿನಿಯರು ಲೋಕೋಪಯೋಗಿ ಇಂಜಿನಿಯರು ಎಲ್ಲರೂ ಇಲ್ಲೇ ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ ಸರ್ ಅವತ್ತಿನಿಂದ ಏನು ನಾಳೆ ಗ್ರಾಮ ವಾಸ್ತವ್ಯ ಇದೆ ಸರ್ ಎಮ್ ಎಲ್ ಎ ಸಾಹೇಬರು ಮತ್ತು ಸಂಸದರು ಉಮೇಶ್ ಜಾಧವ್ ಸಾಹೇಬರು ಇಲ್ಲಿ ನಾಳೆ ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಾರೆ ನಾನು ಕೇಳಪಟ್ಟಂಗೆ ಜನಗಳು ರೊಚ್ಚಿಗೆದ್ದಿದ್ದಾರೆ ಎಮ್ ಎಲ್ ಎ ಮೇಲೆ ಇನ್ನೇವರಿತನವರಿಗೆ ಗಮನಕ್ಕೆ ಬಂದಿಲ್ಲ ಏನೋ ಅಂತ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಇಲ್ಲ ರೊಚ್ಚಿಗೆದ್ದಾರ ಅನ್ನೋ ಪ್ರಶ್ನೆಗಿಂತಲೂ ಅವರು ಹಂತದಲ್ಲಿ ಅಂದರೆ ಮುಖ್ಯಮಂತ್ರಿ ಹಂತದಲ್ಲಿ ಯಾಕಂದರೆ ಇದು ತಾಲೂಕಾ ಲೆವೆಲು ಜಿಲ್ಲಾ ಲೆವೆಲ್ ಬಗೆಹರಿಸ್ತಕ್ಕಂಥ ಸಮಸ್ಯೆ ಅಲ್ಲ ಸರ್ ಯಾಕಂದ್ರೆ ಅವರು ದಿಲ್ಲಿಯಲ್ಲಿರ್ತಕ್ಕಂಥ ಭೂಗಣಿ ಮತ್ತು ವಿಜ್ಞಾನ ಭೂಗಣಿ ಇಲಾಖೆ ಮತ್ತು ಗಣಿ ವಿಜ್ಞಾನಿಗಳ ಜೊತೆನೂ ಅವರು ಮುಖ್ಯಮಂತ್ರಿಗಳಿಂದ ಮಾತಾಡಿಸಿ ಚರ್ಚೆ ಮಾಡಿ 6 ಅಥವಾ 7 ದಿಲ್ಲಿಯಿಂದ ಇಲ್ಲಿ ಸೈಂಟಿಸ್ಟ್ಗಳು ಬರ್ತಾ ಇದ್ದಾರೆ ಸರ್ ಈಗಾಗಲೇ ಇಲ್ಲಿ ಬೆಂಗಳೂರು ಹಂತದ ಸೈಂಟಿಸ್ಟ್ಗಳು ಬಂದು ಇಲ್ಲಿ ಗಡಿಕೇಶ್ವರಲ್ಲಿರ್ತಕ್ಕಂಥ ಭೂಕೇಂದ್ರ ಕೇಂದ್ರ ಎಲ್ಲಿದೆ ಅಂತಕ್ಕಂಥದ್ದು ಪತ್ತೆ ಹಚ್ಚಿ ಹೋಗಿದ್ದಾರೆ ಅದು ಭೂಮಿಯಿಂದ 5 ಅಂತರದಲ್ಲಿನೇ ಆಗ್ತಾ ಇದೆ ಅದು ಅದಕ್ಕೆ ಇದು ಸ್ವಲ್ಪ ತಾವೆಲ್ಲರೂ ಅಲರ್ಟ್ ಆಗಿರಬೇಕು ಅಂತಕ್ಕಂಥ ಮೆಸೇಜ್ ಜನರಿಗೆ ಕೊಟ್ಟು ಹೋಗಿದ್ದಾರೆ ಸರ್ ಅವರು ನನ್ನ ಹೆಸರು ಪ್ರಕಾಶ್ ರಂಗನವ್ರ ಸರ್ ಇನ್ನೊಂದು ಸರ್ ನಿಮ್ಮ ಎಮ್ ಎಲ್ ಎ ಸಾಹ್ ಬಂದು ಪಬ್ಲಿಕ್ ಏನು ಬಂದು ಒಂದ್ಸಲ ಹೇಳಿ ಹೋಗಾರ ಸ್ವಲ್ಪ ಪಬ್ಲಿಕ್ ಇಲ್ಲ ನೀವು ನಾವೀ ನಿಮ್ ಸಂಘಟನೆ ಹಂಚಬೇಡ್ರಿ ಅಂತಂದ್ರ ಇಲ್ಲಿ ಬಂದು ಬಂದು ಹೇಳಿದ್ರು ಮಲ್ಲಿಕಾರ್ಜುನ್ ಎಷ್ಟು ದಿವಸ ಮೊದಲು ಬಂದಿದ್ರು 2 ಮುಂಚೆ ಬಂದಿದ್ರು ಸರ್ 2 ಈಗ ಪರ್ಜೆಂಟ್ ರೀ ಪರ್ಜೆಂಟ್ ನಾ ಕೇಳತ್ತೀನಿ ಪ್ರೆಸೆಂಟ್ ಅವರು ಅದೇ ಹೇಳಿದಾರಲ್ಲ ಜಿಲ್ಲಾಧಿಕಾರಿಗಳ ಕಳಿಸಿ ನಾನು ಅದು ಜಿಲ್ಲಾಧಿಕಾರಿ ಹೆಂಗನ ಬರೇ ಬರ್ತಾರೆ ಈ ಪ್ರೆಸೆಂಟ್ ಎಮ್ ಎಲ್ ಎ ಬಂದು ಪಬ್ಲಿಕ್ ವೋಟ್ ತಗೋತಾರ ಅವ್ರಿಗೆ ಸ್ವಲ್ಪ ಏನೋ ಮನಸ್ಸಿಗೆ ಶಾಂತಿ ಕೊಡ್ಬೇಕಲ್ಲ
ಈಗ ನಿಮ್ಗೆ ನಾ ಹೇಳ್ಬೇಕ ನೋಡ್ರಪ್ಪ ನಾ ಬಂದಿನ ಪಬ್ಲಿಕ್ ಹೇಳ್ತೀನಿ ಮಾಡ್ತೀನಿ ಅಂತ ಹೇಳ್ಬೇಕಲ್ಲ. ಎಮ್ ಎಲ್ ಎ ಸಾಬ್ದು ಆಗಲ್ಲ ಸ್ವಲ್ಪ, ಈಗ 2 ತಿಂಗಳಾಯ್ತು ಅಂದರೆ ಇದು ನಾಳೆ ಗ್ರಾಮ ವಾಸ್ತವ್ಯ ಇಲ್ಲೇ ಇಟ್ಕೊಂಡಿದ್ದಾರೆ ಸರ್. ಎಲ್ಲ ಜನರು ಎಲ್ಲ ಮನೆಗೆ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಿ ಓಣಿ ಪ್ರತಿ ಜನ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಜೊತೆನೇ ಮಲ್ಕೊಂಡು ಅವ್ರು ಇಲ್ಲಿ 2 ದಿನ ಇದ್ದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ವಿಚಾರ ಹೇಳಿದ್ದಾರೆ, ಮತ್ತು ಜಿಲ್ಲಾ ಹಂತದ ಅಧಿಕಾರಿಗಳನ್ನು ಇಲ್ಲೇ ಇರ್ತಾರೆ ಸರ್. ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಎಮ್ ಎಲ್ ಎ ಸಾಹಬ್ ಸೆ ಔರ್ ಹಮಾರೆ ಉಮೇಶ್ ಜಾಧವ್ ಸಾಹಬ್ ಸೆ ಯಹಾ ಕಿ ಪಬ್ಲಿಕ್ ಕಾಫಿ ನಾರಾಜ್ ಹೇ. ಆಪ್ ಜಲ್ದ ಸೆ ಜಲ್ದ ಆಕೆ ಯಹಾ ಪೆ ವಿಸಿಟ್ ಕೀಜಿಯೇ, ಇನ್ಕೆ ಸುಖ ದುಃಖ ಉನ್ಕೆ ಸಾಥ್ ವಕ್ತ ಬಿತಾಯಿಯೆ ಔರ್ ಇನ್ಕೋ ಜೋ ಚೀಜ್ ಹೇ ಇನ್ಕೆ ಘರ್ ಜೋ ಕ್ರಾಸ್ ಹೋ ಗಯೇ ಜೋ ಟೂಟ್ ಚುಕೆ ಹೇ ಉಸ್ಕೆ ಬಾರೆ ಮೇ ಆಪ್ ಕುಚ್ ನಾ ಕುಚ್ ಇನ್ಕೋ ಪರಿಹಾರ ನಿಕಾಲಿಯೆ. ಔರ್ ಹಮಾರೆ ಸೇಡಮ್ ಸಲೀಮ್ ಭಾಯಿ ಪಿ ಎನ್ ಎನ್ ನ್ಯೂಸ್ ಮೇ ಸ್ವಾಗತ್ ಹೇ, ಉನ್ನೂ ಭಿ ಬಾತ್ ಕರೆಂಗೆ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು. ಆಜ್ ಹಮ್ ಲೋಗ್ ಗಡಿ ಕೇಶ್ವರ್ ಔರ್ ಮೈ ಮೊಹಮ್ಮದ್ ಸಲೀಮ್ ಔರ್ ಹಮಾರೆ ಖಾದರ್ ಭಾಯಿ ಕಿ ಟೀಮ್ ಸಭಿ ಲೋಗ್ ಹಮಾರೆ ವಕೀಲ್ ಸಾಹಬ್ ಜಾವೇದ್ ಭಾಯಿ ಹಾಫಿಜ್ ಸಾಹಬ್ ವಾಹಿದ್ ಭಾಯಿ ಹಮ್ ಏಕ ಸೋಶಲ್ ವರ್ಕರ್ ಕಿ ತರಹ ಯಹಾಂ ಪರ್ ವಿಸಿಟ್ ಕರೆ ಹೇ ಔರ್ ಯಹಾಂಕೆ ಪಬ್ಲಿಕ್ ಕಿ ಸಮಸ್ಯಾ ಊಪರ್ ಸೆ ಊಪರ್ ಅಧಿಕಾರಿಗೂ ಹಮ್ ಯೇ ಬತಾನಾ ಚಾ ರಹೇ ಹೇ ಕಿ ಭಾಯಿ ಯಹಾಂಕಿ ಪಬ್ಲಿಕ್ ಕಿ ಕ್ಯಾ ಸಮಸ್ಯಾ ಹೇ. ಕ್ಯೂಂಕಿ ಕೈ ಲೋಗ್ ಆ ರಹೇ ಹೇ ಜಾ ರಹೇ ಹೇ ಕ್ಯೂಂಕಿ ಪಬ್ಲಿಕ್ ಕೋ ಇಸ್ ವಕ್ತ ಡರ್ ಡರ್ ಬೈಠಾ ಹೇ ದಿಲ್ ಮೇ, ಇಸ್ಲಿಯೇ ಡರ್ ಬೈಠಾ ಹೇ ಕಿ ಭಾಯಿ ಭೂಕಂಪ ಪೆ ಹಮಾರಾ ಘರ್ ಗಿರ್ ಜಾಯೇ, ಐಸಾ ನಾ ಹೋಗ ಹಮಾರೆ ಕೋ ಕುಛ ಎಫೆಕ್ಟ್ ಹೋ ಜಾಯೇ. ಐಸೆ ಮೇ ಪಬ್ಲಿಕ್ ಕೋ ಸಹೂಲತ್ ಮಿಲ್ನಾ ಜರೂರಿ ಹೇ ಔರ್ ಯಹಾಂ ಪರ್ ಕ್ಯಾ ಮಾಲೂಮ್ ಹೇ ಯಹಾಂ ಪೆ ಗ್ರೌಂಡ್ ಮೇ ಭಿ ಹಾಲ್ ಬನೇ ಹುಏ ಹಮ ದೇಖ್ ರಹೇ ಹೇ ಯಹಾಂ ಪರ್ ಯಹಾಂ ಪೆ ಹಾಲ್ ಕೆ ಪಾಸ್ ಹಿ ಮೌಜೂದ ಹೇ ಜೈಸಾ ಕಿ ಖಾನೆ ಕಾ ಇಂತಜಾಮ್ ಭಿ ಕರಾ ರಹೇ ಹೇ, ಲೇಕಿನ್ ಪಬ್ಲಿಕ್ ಕೋ ಗಾಂವ್ ಛೋಡ್ ಕೋ ಜಾನೆ ಕಾ ಜೋ ಡರ್ ಪಬ್ಲಿಕ್ ಕೆ ದಿಲ್ ಮೇ ಬೈಠಾ ಹೇ, ಜೈಸಾ ದೂಸರೆ ದಿಹಾತೋ ಮೇ ಜೈಸಾ ಕಿ ಆಸ್ ಪಾಸ್ ದಿಹಾತೇ ವೋ ಲೋಗೋ ಕೋ ಭಿ ಯೇ ಗಾಂವ್ ದೇಖ್ ಕರ್ ಉನ್ಕೋ ಭಿ ಡರ್ ಹೋ ರಹಾ ಹೇ ಕಿ ಭಾಯಿ ಹಮ್ ಲೋಗ್ ಭಿ ಗಾಂವ್ ಛೋಡ್ ಕೋ ಜಾನಾ ಪಡ್ಕರ್. ಮೈ ಗೌರ್ಮೆಂಟ್ ಸೆ ಯಹಿ ಅಪೀಲ್ ಕರ್ತಾ ಹೂಂ ಇಸ್ಕೆ ಜಲ್ದ್ ಸೆ ಜಲ್ದ್ ಇಸ್ಕಾ ಸೊಲ್ಯೂಷನ್ ನಿಕಾಲ್ನಾ ಯಹಾಂ ಸೆ ಪಬ್ಲಿಕ್ ಜ್ಯಾದಾ ಗಾಂವ್ ಕೆ ಬಾಹರ್ ನಾ ಜಾಯೇ, ಕ್ಯೂಂಕಿ ಯಹಾಂ ಸೆ ಗಾಂವ್ ಕೋ ಬಾಹರ್ ಜಾನೆ ಬಾದ ದೂಸರೆ ಗಾಂವ್ ಮೇ ಜಾಕರ್ ಹಮಾರ ಕೋ ಕುಛ ಕಾರೋಬಾರ್ ಕರ್ನಾ ಲೇ ತೋ ಭಿ ಬಹುತ್ ಟೈಮ್ ಲಗೇಗಾ ಇನ್ಶಾಲ್ಲಾ. ಕ್ಯೂಂಕಿ ಪರಿವಾರ ಏಕ ಪರಿವಾರ ಘರ್ ಮೇ ದೋ ಚಾರ್ ಬಚ್ಚೆ ರಹತೆ ಉನ್ಕೋ ಕಮಾ ಕೋ ಖಿಲಾನಾ ಬೋಲೇ ತೋ ಪಹಲೇ ಲಾಕ್ಡೌನ್ ಕಾ ಮಸಲೆ ಮೇ ಪರೇಶಾನ್ ಹೇ ಪಬ್ಲಿಕ್. ಉಸ್ಕೆ ಬಾದ ಕಾ ಲೋ ಹಮ್ ಜಾಕೆ ಅಗರ್ ಬಾಹರ್ ಕಹೀಂ ಕುಛ ಕರ್ತೇ ಹೇ ಬೋಲೇ ತೋ ಮಾಲೂಮ್ ಹೇ ಪಬ್ಲಿಕ್ ಫಿರ್ ಸಮಸ್ಯೆ ಮೇ ಆ ಜಾತಿ ಹೇ. ಮೈ ತಮಾಮ್ ಇನ್ಚಾರ್ಜೋ ಸೆ ಯಹೀ ಗುಜಾರಿಶ್ ಕರ್ತಾ ಹೂಂ ಕಿ ಬಸ್ ಜಲ್ದ್ ಸೆ ಜಲ್ದ್ ಇಸ್ಕಾ ಕುಛ ಇಂತಜಾಮ್ ಕರ್ನಾ ಔರ್ ಕ್ಯಾ ಮಾಲೂಮ್ ಹೇ ಆನೆ ವಾಲೆ ದಿನೋ ಮೇ ಯೇ ಹಮಾರಾ ಗಡಿಕೇಶ್ವರ್ ಜಿತನಾ ಡ್ಯಾಮೇಜ್ ಹೋ ಚುಕಾ ಹೇ ಔರ್ ಅಚ್ಛೆ ಸೆ ಅಚ್ಛಾ ಸಿಟಿ ಬನಾ ಕೆ ದೇನಾ ಬೋಲ್ ಕೆ ಮೇರಿ ಗೌರ್ಮೆಂಟ್ ಸೆ ಯಹಿ ಅಪೀಲ್ ಹೇ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು. ಹಮ್ ಸೇಡಮ್ ತಾಲೂಕು ಸೆ ಆಯೇ ಹೇ ಔರ್ ಹಮೇಶಾ ಕಹೀಂ ಭಿ ಐಸಾ ಹುವಾ ತೋ ಹಮ್ ಸಾಥ್ ದೇನೆ ಆಜ ರಾತ್ ಕೋ ಹಮೇಶಾ ಹಾಜಿರ್ ಹೇ. ಪಬ್ಲಿಕ್ ಕಾ ಸಾಥ್ ಹೀ ಹಮಾರಾ ಕಾಮ್ ಹೇ ಇನ್ಶಾ ಅಲ್ಲಾಹ್. ಹಮಾರಿ ಯೇ ಸರ್ಕಾರ ಸೆ ಅಪೀಲ್ ಹೇ ಜೋ ಭಿ ಡ್ಯಾಮೇಜ್ ಹೂಂಗಾ ಗರೀಬಾ ಕೋ ಇನ್ಶಾ ಅಲ್ಲಾಹ್ ಆಪ್ ಜಲ್ದ್ ಸೆ ಜಲ್ದ್ ಆಯಿಯೇ ಔರ್ ಮಿಲಿಯೇ ಔರ್ ಹಮಾರೆ ರಾಜು ಪಾಟೀಲ್ ಸಾಹಬ್ ರಾಜ್ಕುಮಾರ್ ಪಾಟೀಲ್ ಸಾಹಬ್ ಆಪ್ಸೆ ರಿಕ್ವೆಸ್ಟ್ ಹೇ. ಪಬ್ಲಿಕ್ ಯಾಕೆ ಬಹುತ್ ಪರೇಶಾನ್ ಹೇ ಗಡಿ ಕೇಶ್ವರ್ಗೆ ಆಪ್ಸೆ ರಿಕ್ವೆಸ್ಟ್ ಹೇ. ಹಮಾರೆ ಏಜಾಜ್ ಭಾಯಿ ಬೋಲೆ ಹಮ್ ಭಿ ಬೋಲ್ ರೇ ಹಮಾರಿ ಪೂರಿ ಟೀಮ್ ಬೋಲ್ ರೀ ಆಪ್ಕೋ ಆಪ್ ಜಲ್ದ್ ಸೆ ಜಲ್ದ್ ಆಯಿಯೇ ಔರ್ ಸಬ್ಕೆ ಘರ ದೇಖಿಯೇ ಕಿಸ್ಕೂ ಕ್ಯಾ ಪರೇಶಾನಿ ಹೇ ಇನ್ಶಾಲ್ಲಾ ಉನ್ಕಾ ಕಾಮ್ ಕೀಜಿಯೇ. ಆಪ್ಸೆ ದೂಸರಿ ಬಾರ್ ಭಿ ಅಪೀಲ್ ಕರ ರಹಾ ಹೂಂ ಮೈ ಜಲ್ದ್ ಸೆ ಜಲ್ದ್ ಇಸ್ಕಾ ಕಾಮ್ ಕರಿಯೇ. ಪಬ್ಲಿಕ್ ಬಹುತ್ ಪರೇಶಾನ್ ಹೇ, ಅಗರ್ ಕುಛ ಹಾದಸಾ ಹೋ ತೋ ಪರೇಶಾನ್ ಪೂರೇ ಜನೆ ಹೋತೆ, ಗರೀಬಾ ಭಿ ಹೇ ಇಸ್ಮೇ ಹರ್ ಹರ್ ಪಬ್ಲಿಕ್ ಹೇ ಇಸ್ಮೇ. ಆಪ್ಸೆ ಮೈ ಯಹಿ ಬಾತ್ ಕರ್ತಾ ಹೂಂ ಕ್ಯೂಂಕಿ ಬಾತ್ ಕರ್ನೆ ಕೋ ತೋ ಬಹುತ್ ಹೇ. ಮರ ಮುಕ್ತಸರ್ ಮೇ ಆಪ್ ಸಮಝ ಜಾಯೇ, ಸಮಝದಾರ್ ಹೇ. ಮೇರಿ ರಿಕ್ವೆಸ್ಟ್ ಹೇ ಆಪ್ಸೆ ಆಪ್ ಜಲ್ದ್ ಸೆ ಜಲ್ದ್ ಗಡಿಕೇಶ್ವರ್ ಕಾ ದೌರಾ ಕೀಜಿಯೇ. ಅಲ್ಲಾ ಹಾಫೀಸ್. ಪಿ ಎನ್ ಎನ್ ಮೇ ವಕೀಲ್ ಸಾಹಬ್ ಕಾ ಸ್ವಾಗತ. ಎಲ್ಲರಿಗೆ ನಮಸ್ಕಾರಗಳು. ಇಂದು ಈ ಗಡಿಕೇಶ್ವರ್ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಭೂಕಂಪನದ ಅಲೆಗಳು ಈ ಒಂದು ನಾವು ಕೇಳ್ಪಟ್ಟಿರುವಂತಹ 60 ಕಿಲೋಮೀಟರ್ವರೆಗೆ ಇದರ ಒಂದು ವಿಸ್ತಾರವನ್ನು ವ್ಯಾಪಿಸಿದೆ. ಈ ಒಂದು ಗಡಿಕೇಶ್ವರ್ ಗ್ರಾಮದಲ್ಲಿ ಇರುವಂತಹ ಜನರಿಗೆ ನಾವು ಒಂದು ನಮ್ಮ ಹೃದಯದಿಂದ ಹೇಳುವುದೇನೆಂದರೆ ಯಾರೂ ಧೈರ್ಯಗೆಡಲಾದಂತೆ ತಾವು ಊರು ಬಿಟ್ಟು ಹೋಗಬೇಡ್ರಿ. ಆದಷ್ಟು ನಾವು ನಿಮ್ಮ ಜೊತೆಗಿದ್ದೀವಿ. ಯಾವುದೇ ಸಮಸ್ಯೆ ಬಂದರೂ ಒಂದು ಧೈರ್ಯವನ್ನು ಇಟ್ಟುಕೊಂಡು ಈ ಒಂದು ಊರಿನಲ್ಲೇ ಇರಿ. ಆಮೇಲೆ ನಾವು ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತೇವೆ. ಈ ಒಂದು ಗಡಿಕೇಶ್ವರ ಗ್ರಾಮದಲ್ಲಿ ಉಲ್ಬಣಿಸಿದಂತಹ ಒಂದು ಭೂಕಂಪನದ ಅಲೆಗಳನ್ನು ಆದಷ್ಟು ಮಟ್ಟಿಗೆ ತಡೆಯುವಲ್ಲಿ ಒಂದು ಸರ್ಕಾರ ದಿಟ್ಟವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಜನರಿಗೆ ಧೈರ್ಯ ಹೇಳಬೇಕು. ಆಮೇಲೆ ಜನರಿಗೆ ಆಗುವಂಥ ತೊಂದರೆಗಳನ್ನು ತಪ್ಪಿಸುವುದಕ್ಕಾಗಿ ಶೀಘ್ರ ಅತಿ ಶೀಘ್ರದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಾಕಿಕೊಂಡು ಜನರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವರಲ್ಲಿರುವಂಥ ಒಂದು ಹಂಚಿಕೆಯನ್ನು ತೆಗೆದುಹಾಕಬೇಕಂಥೇಳಿ ನಾನು ಈ ಒಂದು ಇದರ ಮೂಲಕ ನಾನು